ನಮಸ್ಕಾರ ವೀಕ್ಷಕರೇ, ಪ್ರಿಯಾ ಸಚಿ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ವರಮಹಾಲಕ್ಷ್ಮಿ ಹಬ್ಬದ ದಿನ ಕಳಸಕ್ಕೆ ನೀವು ಯಾವ ರೀತಿಯಾಗಿ ಸಿಂಪಲಾಗಿ ಒಂದು ಕಿರೀಟವನ್ನು ಮಾಡಿ ಅಲಂಕಾರ ಮಾಡ್ಬೋದು ಅಂತ ನಾನು ಸಿಂಪಲ್ ಆಗಿರೋ ವಿಧಾನದಲ್ಲಿ ತೋರಿಸ್ತಾ ಇದ್ದೀನಿ. ಕೇವಲ ನಿಮಗೆ ಒಂದು 10-12 ಮಾವಿನ ಎಲೆ ಬೇಕಾಗುತ್ತೆ, ಜೊತೆಗೆ ಒಂದು 10-12 ಸೇವಂತಿಗೆ ಹೂವು ಅಥವಾ ಗುಲಾಬಿ ಹೂವು ಬೇಕಾಗುತ್ತೆ. ಬನ್ನಿ ಇದನ್ನು ಯಾವ ರೀತಿ ಮಾಡೋದಂತ ನೋಡ್ಕೊಳ್ಳೋಣ. ಮನೆಯಲ್ಲಿ ಯಾವುದಾದ್ರೂ ಹಾಲಿನ ಬಾಕ್ಸೋ ಅಥವಾ ಎಣ್ಣೆ ಬಾಕ್ಸೋ ಈ ಥರ ರಟ್ಟಿನ ಬಾಕ್ಸ್ ಇರುತ್ತಲ್ಲ ಅದನ್ನು ತೊಗೊಳ್ಳಿ. ಇದ್ರ ಮೇಲೆ ನಾವು ಒಂದು ಸರ್ಕಲ್ ಹಾಕಬೇಕಾಗಿದೆ. ಈ ಸೈಜಿನ ಪ್ಲೇಟ್ನಿಂದ ಮೊದಲಿಗೆ ಒಂದು ಸರ್ಕಲ್ ಹಾಕ್ಕೊಳ್ಳಿ. ಈ ಸರ್ಕಲ್ ಹಾಕಿದ್ಮೇಲೆ ಇದ್ರೊಳಗಡೆ ಇನ್ನೊಂದು ಚಿಕ್ಕ ಸರ್ಕಲ್ ಹಾಕ್ಕೊಳ್ಬೇಕು, ಹಾಗಾಗಿ ಚಿಕ್ಕ ಪ್ಲೇಟ್ ತೊಗೊಂಡಿದ್ದೀನಿ. ಈ ಥರ ಎರಡು ಸರ್ಕಲ್ಗಳನ್ನ ಹಾಕಿದ್ಮೇಲೆ ನಾವು ಇದನ್ನು ಕಿರೀಟ ಮಾಡೋದಕ್ಕೆ ಯಾವ ರೀತಿ ಆಗಬೇಕು ಆ ಥರ ಕಟ್ ಮಾಡ್ಕೊಳ್ಬೇಕಾಗುತ್ತೆ. ನಾನು ತೋರಿಸ್ತೀನಿ ನೋಡಿ, ಈ ಥರ ಕಟ್ ಮಾಡ್ಕೊಂಡಿರಬೇಕು. ಈ ಥರ ಕಟ್ ಮಾಡ್ಕೊಂಡು ರೆಡಿ ಆದಮೇಲೆ ಒಂದು 10-12 ಮಾವಿನ ಎಲೆ ತೊಗೊಳ್ಳೋಣ. ಇದನ್ನು ಸ್ಟಾಪಲ್ ಮಾಡ್ತಾ ಹೋಗಬೇಕು. ಮಾವಿನ ಎಲೆಯನ್ನು ನಾವು ಈ ಥರ ಹಿಂದೆ ಅಲ್ಲ ಮುಂದೆ ಇಟ್ಕೊಳ್ಬೇಕು, ಸ್ವಲ್ಪ ಫೋಲ್ಡ್ ಮಾಡಿ ಸ್ಟಾಪಲ್ ಮಾಡಬೇಕು. ಒಂದು ಮಾವಿನ ಎಲೆಗೆ 2 ಪಿನ್ ಬೇಕಾಗುತ್ತೆ, ಆಗ ಭದ್ರವಾಗಿ ಕೂತ್ಕೊಳ್ಳುತ್ತೆ. ನಿಮಗೆ ಸ್ಟಾಪಲ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ಸೂಜಿ ದಾರದಿಂದ ಹೊಲಿಬೋದು, ಅದು ಕೂಡ ತುಂಬ ಭದ್ರವಾಗಿರುತ್ತೆ, ತುಂಬ ಸುಲಭ ಕೂಡ. ನಿಮ್ಗೆ ಎರಡರಲ್ಲಿ ಯಾವ ವಿಧಾನ ಸುಲಭ ಅನಿಸುತ್ತೋ ನೀವು ಅದನ್ನೇ ಮಾಡ್ಕೊಳ್ಳಿ. ಸ್ಟಾಪಲ್ ಆದರೂ ಮಾಡ್ಬೋದು ಅಥವಾ ಸೂಜಿ ದಾರದಿಂದ ಹೊಲಿಗೆ ಹೊಲಿಬೋದು. ಈ ಥರ ವಿಧಾನದಲ್ಲಿ ಒಂದ್ರ ಪಕ್ಕ ಒಂದು ಮಾವಿನ ಎಲೆಗಳನ್ನ ಒಂದು 10-12 ಜೋಡಿಸ್ಕೊಂಡು ನಾವು ಸೂಜಿ ದಾರದಿಂದನಾದರೂ ಹೊಲಿಬೋದು ಅಥವಾ ಈ ಥರ ಸ್ಟಾಪ್ಲರ್ ಪಿನ್ನಿಂದ ನಾವು ಪಿನ್ ಆದರೂ ಹಾಕ್ಕೊಳ್ಬೋದು. ನೋಡಿದ್ರಲ್ಲ ಎಷ್ಟು ಈಸಿ ಅಂತ. ಈಗ ಒಂದೊಂದೇ ಸೇವಂತಿಗೆ ಹೂವನ್ನ ಯಾವ ರೀತಿಯಾಗಿ ಅಂಟಿಸ್ಕೊಳ್ಳೋದಂತ ತೋರಿಸ್ತಿದ್ದೀನಿ ನೋಡಿ. ಪ್ಲಾಸ್ಟರ್ ಸ್ವಲ್ಪ ಸೇವಂತಿಗೆ ಹೂವು ಅಂಟಿಸಿ ಅದನ್ನು ತಿರುಗಿಸಿ ಈ ಥರ ಫೋಲ್ಡ್ ಮಾಡಿ ಅಂಟಿಸ್ಬೇಕು, ಆಗ ಮಾವಿನ ಎಲೆಗೂ ಅಂಟ್ಕೊಳ್ಳುತ್ತೆ, ಸೇವಂತಿಗೆ ಹೂವಿಗೂ ಅಂಟ್ಕೊಳ್ಳುತ್ತೆ. ನಿಮ್ಗೆ ಈ ಥರ ಪ್ಲಾಸ್ಟರ್ ಎಲ್ಲರಿಗೂ ಈಸಿಯಾಗಿ ಅವೈಲೇಬಲ್ ಇರುತ್ತೆ ಅಂತ ನಾನು ಈ ಥರ ಪ್ಲಾಸ್ಟರಲ್ಲಿ ಈ ಥರ ಫೋಲ್ಡ್ ಮಾಡಿಬಿಟ್ಟು ನಾನು ತೋರಿಸ್ತಾ ಇದ್ದೀನಿ. ನಿಮಗೆ ಇನ್ನೂ ಸ್ಟಿಫಾಗಿ ಕೂತ್ಕೊಳ್ಬೇಕು ಅಂತ ಅಂದರೆ ಇನ್ನೂ ಈಸಿಯಾಗಿ ಆಗಬೇಕು ಅಂದರೆ ಡಬಲ್ ಸೈಡೆಡ್ ಪ್ಲಾಸ್ಟರ್ ಅಂತ ಸಿಗುತ್ತೆ, ಅದನ್ನು ಅಂಟಿಸ್ಕೊಳ್ಳೋದ್ರಿಂದ ಸೇವಂತಿಗೆ ಹೂವಿಗೆ ಮಾವಿನ ಎಲೆಗೆ ಎರಡೂ ಕಡೆಯೂ ಸ್ಟಿಫಾಗಿ ಭದ್ರವಾಗಿ ಅಂಟ್ಕೊಳ್ಳುತ್ತೆ. ನೀವು ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಈಗ ನಾವು ಸ್ವಲ್ಪ ಗಂಧ ಅರಿಶಿನ ಕುಂಕುಮದಿಂದ ಅಲಂಕಾರ ಮಾಡಿಬಿಟ್ರೆ ಕಳಸಕ್ಕೆ ನಾವು ಮಾಡಿರುವಂಥ ಕಿರೀಟ ರೆಡಿ ಆಗಿಬಿಡುತ್ತೆ. ನೋಡಿ ಎಲ್ಲ ಮಾವಿನ ಎಲೆಗೂ ಮಧ್ಯದಲ್ಲಿ ನಾನು ಈ ಥರ ಗಂಧ ಹಚ್ಕೊಳ್ತಿದ್ದೀನಿ. ಗಂಧ ಹಚ್ಚಿದ್ಮೇಲೆ ಅರಿಶಿನ ಕುಂಕುಮ ಹಚ್ಕೊಂಡ್ಬಿಟ್ರೆ ಕಿರೀಟ ರೆಡಿ ಆಗುತ್ತೆ. ನೀವು ಈ ಮಾವಿನ ಎಲೆ ಕಿರೀಟವನ್ನು ಗೋಡೆಗೆ ಹ್ಯಾಂಗ್ ಆದರೂ ಮಾಡ್ಬೋದು. ವರಮಹಾಲಕ್ಷ್ಮಿ ಅಲಂಕಾರ ಮಾಡಿ ಸೀರೆ ಉಡ್ಸಿರ್ತೀರಲ್ಲ, ದೇವಿ ಹಿಂದೆ ಗೋಡೆಗೆ ಇದನ್ನು ಹ್ಯಾಂಗ್ ಆದರೂ ಮಾಡ್ಬೋದು. ಅಥವಾ ಸಿಂಪಲಾಗಿ ಕಳ್ಸಕ್ಕೆ ಉಡ್ಸಿರ್ತಿರಲ್ಲ, ಕಳಿಸಿದ ಮೇಲೆ ಆರಾಮವಾಗಿ ಇಡ್ಲೂಬಹುದು. ನಾನು ಎರಡೂ ವಿಧಾನವನ್ನು ನಾನು ನಿಮಗೆ ತೋರಿಸ್ತೀನಿ. ಈಗ ನಾನು ಕಳ್ಸಕ್ಕೋಸ್ಕರ ಮಾಡಿರೋ ಸಿಂಪಲ್ ಆಗಿರೋ ಕಿರೀಟ ರೆಡಿ ಆಗಿದೆ. ನೀವು ಕಳ್ಸಕ್ಕೋಸ್ಕರ ಮಾಡಿದರೆ ಇಷ್ಟೇ ಸಾಕು. ನೀವೇನಾದರೂ ವರಮಹಾಲಕ್ಷ್ಮಿ ಹಬ್ಬದ ದಿನ ದೇವಿ ಹಿಂದೆ ಗೋಡೆಗೆ ಹ್ಯಾಂಗ್ ಮಾಡಬೇಕಂದ್ರೆ ಏನು ಮಾಡಬೇಕಂದ್ರೆ ಈ ಥರ ಹಿಂದೆ ತಿರುಗಿಸ್ಕೊಳ್ಳಿ. ಯಾವುದಾದ್ರೂ ಚಿಕ್ಕ ಬಾಂಬೆ ಕಟ್ ದಾರನೋ ಅಥವಾ ಸ್ವಲ್ಪ ದಪ್ಪ ಇರೋ ದಾರನ ಈ ಥರ ತೊಗೊಳ್ಬೇಕು. ಇದನ್ನು ಸೂಜಿ ದಾರದಿಂದನಾದರೂ ಹೊಲಿಬೋದು ಅಥವಾ ಸ್ಟ್ಯಾಪ್ಲರ್ ಪಿನ್ನಿಂದ ಪಿನ್ ಆದರೂ ಹೊಡಿಬೋದು. ನೀವು ಎರಡರಲ್ಲಿ ಯಾವುದು ನಿಮಗೆ ಕಂಫರ್ಟಬಲ್ ಅನಿಸುತ್ತೆ ಅದನ್ನು ಮಾಡ್ಕೊಳ್ಳಿ. ಈ ಥರ ಒಂದು 4-5 ಪಿನ್ನ ನಾವು ಹಾಕ್ಕೊಂಡ್ಬಿಟ್ರೆ ಏನಾಗುತ್ತೆ ಅಂದರೆ ಭದ್ರವಾಗಿ ಕೂತ್ಕೊಳ್ಳುತ್ತೆ, ಬೀಳೋದಿಲ್ಲ. ನಾನು ಹ್ಯಾಂಗ್ ಮಾಡಿ ಕೂಡ ನಿಮಗೆ ತೋರಿಸ್ತೀನಿ ನೋಡಿ, ಟೈಟ್ ಆಗಿದೆ, ಸ್ಟಿಫ್ ಆಗಿದೆ. ನಾನು ಹ್ಯಾಂಗ್ ಮಾಡಿ ಕೂಡ ತೋರಿಸ್ತೀನಿ ನಾನು ನಿಮಗೆ ಗೋಡೆಗೆ. ವರಮಹಾಲಕ್ಷ್ಮಿ ಹಬ್ಬದ ದಿನ ನೀವು ಲಕ್ಷ್ಮಿಯನ್ನು ಕೂರಿಸಿರ್ತೀರಲ್ಲ, ಆ ಲಕ್ಷ್ಮಿಯ ಹಿಂದಿನ ಗೋಡೆ ಮೇಲೆ ಈ ಥರ ಒಂದು ಹ್ಯಾಂಗರ್ನ ಹಾಕಿ ಈ ಥರ ಹ್ಯಾಂಗ್ ಮಾಡಿಬಿಟ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಇಲ್ಲಾಂದರೆ ನೀವು ಕಳಿಸಿದ ಮೇಲೆ ಕೂಡ ಸಿಂಪಲಾಗಿ ಕೂರಿಸ್ಬೋದು. ನೋಡಿ ಸಿಂಪಲಾಗಿ ಕಳಸ ಇಟ್ಟಿದ್ರೆ ತೆಂಗಿನಕಾಯಿ ಮೇಲೆ ಈ ಥರ ಇಟ್ಬಿಟ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಈ ಕಿರೀಟ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ರಿಯಾ ಸಚಿ ಚಾನಲ್ಗೆ ಲೈಕ್ ಮಾಡಿ. ಇನ್ನೂ ಹೆಚ್ಚಿನ ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಇವತ್ತಿನ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.